ನಟ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಜೊತೆ ಸಂಪರ್ಕ ಇರುವ ಹಿನ್ನೆಲೆಯಲ್ಲಿ ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭವಾಗುವ ಚಾನ್ಸಸ್ ಕೂಡ ಇದೆ. ದರ್ಶನ್ ಹಾಗೇನೆ ಇತರರನ್ನ ಬೇರೆ ಜೈಲಿಗೆ ಈಗ ಕಳುಹಿಸುವ ಸಾಧ್ಯತೆ ಇದ್ದು, ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಈಗಾಗಲೇ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಈಗಾಗಲೇ 7 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರಲ್ಲಿ ಹಿರಿಯ ಅಧಿಕಾರಿಗಳಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಈಗ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಯಾವ ರೀತಿಯ ವರದಿಯನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ. ಇನ್ನು ಇಷ್ಟು ಮಾತ್ರ ಅಲ್ಲ, ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೂ ಕೂಡ ಅವರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದು. ಈ ಮೂಲಕ ನಟ ದರ್ಶನ್ ಮತ್ತು ಗ್ಯಾಂಗ್ ಬೇರೆ ಕಡೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಇದೆ. ಈಗಾಗಲೇ ಆ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗತ್ತ. ಹಿಂಡಲಗ ಜೈಲಿನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಫೋನ್ ಮಾಡಿ ಮಾತನಾಡಿದ್ದಾರೆ ಜೈಲ್ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ರೌಡಿಗಳ ಸಂಪರ್ಕ ಕೂಡ ಅಲ್ಲಿ ಆಗಿರೋದು, ಅವರ ಜೊತೆನೆ ಕಾಫಿಯನ್ನ ಸೇವಿಸಿರುವಂತದ್ದು, ಮಾತುಕತೆಯನ್ನ ಮಾಡ್ತಿರೋದು, ಸಮಾಲೋಚನೆ ಮಾಡಿರೋದು ಎಲ್ಲವೂ ಕೂಡ ಈಗಾಗಲೇ ಬಟಾಬಾಯಲಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರಕ್ಕೂ ಕೂಡ ಇದು ಕಾರಣ ಆಗಿದೆ. ಆ ಸಂದರ್ಭದಲ್ಲೇ ಈಗ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇರುವ ಹಾಗೆ ಕಾಣಿಸ್ತಾ ಇದೆ. ಹಿಂಡಲಗ ಜೈಲಲ್ಲಿದ್ದಾರೆ ಹಲವು ರೌಡಿ ಶೀಟರ್ಸ್, ಭೂಗತ ಪಾತಕಿ ಬನ್ನಂಜೆ ರಾಜ, ದಂಡುಪಾಳ್ಯ ಗ್ಯಾಂಗ್, ವೀರಪ್ಪನ್ ಸಹಚರರು, ಸೈನೈಡ್ ಮಲ್ಲಿಕ ಕೂಡ ಇದೇ ಒಂದು ಕಾರಾಗೃಹದಲ್ಲಿ ಇರೋದು, ಹಿಂಡಲಗ ಜೈಲಲ್ಲೇ ಇರೋದು. ಸೊ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಕಳುಹಿಸಲಾಗುತ್ತಾ ಅಥವಾ ದರ್ಶನ್ ಗ್ಯಾಂಗ್ ಅನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತಾ, ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಈಗಾಗಲೇ ನಡೆಸಲಾಗಿದೆ. ಏನ್ ಆಗತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ಯಾವುದೇ ಕಾರಾಗೃಹಕ್ಕೆ ಕಳುಹಿಸಿದ್ರು ಕೂಡ ಅಲ್ಲಿ ರೌಡಿ ಶೀಟರ್ಸ್ಗಳಾಗಿರ್ಬೋದು, ಅಪರಾಧಿಗಳು, ಆರೋಪ ಹೊತ್ತವರು, ಜೊತೆಗೆ ಈ ಥರದೇ ಸಿಬ್ಬಂದಿಗಳಿದ್ರೆ ಅಲ್ಲೂ ಕೂಡ ರಾಜಾತಿಥ್ಯ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಎಲ್ಲಿಗೆ ಕಳುಹಿಸುವಂತ ಪ್ಲಾನ್ ಅನ್ನ ಮಾಡಲಾಗ್ತಿದೆ. ಮಹತ್ತರ ಬೆಳವಣಿಗೆ ಅಂದರೆ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ದರ್ಶನ್ ಜೊತೆ ರಾಜಾತಿಥ್ಯದಲ್ಲಿ ಭಾಗಿಯಾಗಿದ್ದಂಥ ರೌಡಿಗಳಿಗೆ ಇದೀಗ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಹೊರತುಪಡಿಸಿ ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ ಹಾಗೂ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲು ತೀರ್ಮಾನ ಮಾಡಿರ್ತಕ್ಕಂಥ, ಈಗಾಗಲೇ ದರ್ಶನ್ರವರನ್ನ ಬಳ್ಳಾರಿ ಅಥವಾ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ಸಂಬಂಧಪಟ್ಟಾಗ ಈಗಾಗಲೇ ಮಾತುಕತೆ ನಡೆದಿರುವಂಥದ್ದು. ಜೈಲಿನ ಡಿ ಐ ಜಿ ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಜೊತೆ ಈಗಾಗಲೇ ಡಿ ಜಿ ಪಿ ಅಲೋಕ್ ಮೋಹನ್ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಸಭೆ ನಡೆಸಿ ಈ ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಯಾರೆಲ್ಲ ಈ ಒಂದು ರಾಜ್ಯಾತಿಥ್ಯ ಕಾರಣಕರ್ತರಾಗಿದ್ದ ಅಧಿಕಾರಿಗಳು ಅಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂಥದ್ದು. ಈ ಸೂಚನೆ ಮೇರೆ ಈಗಾಗಲೇ 6 ಜನ ಅಧಿಕಾರಿಗಳಿಗೆ ಈಗಾಗಲೇ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಪರಪ್ಪನ ಜೈಲಿನ ಅಗ್ರಹಾರದ ಅಧೀಕ್ಷಕರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟಕ್ಕೆ ಗಂಭೀರ ಚಿಂತನೆ ನಡೆದಿರ್ತಕ್ಕಂಥ ಬಹುತೇಕ ಅಧೀಕ್ಷಕರು ಮತ್ತು ಉಪಾಧೀಕ್ಷಕರ ಎತ್ತಂಗಡಿ ಬಹುತೇಕ ಖಚಿತ ಆಗಿರುವಂಥದ್ದು ಮತ್ತು ಇಲಾಖಾ ವಿಚಾರಣೆಗೆ ಕೂಡ ಒಳಪಡಿಸಲಿಕ್ಕೆ ಈಗಾಗಲೇ ಗೃಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಉಮಾಶಂಕರ್ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ಪರಪ್ರಗ್ರ ನಡೆದಿರತಕ್ಕಂಥ ಈ ಒಂದು ಪ್ರಕರಣ ಸಂಬಂಧಪಟ್ಟಕ್ಕೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರಕ್ಕೆ ಇದು ಮುಜುಗರ ಆಗಿರ್ತಕ್ಕಂಥದ್ದು ಮತ್ತು ಗೃಹ ಇಲಾಖೆ ಕೂಡ ಮುಜುಗರ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರ ಇದೀಗ ಇಲಾಖಾ ವಿಚಾರಣೆಗೆ ಒಳಪಡಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಂದು ವೇಳೆ ಇಲಾಖಾ ವಿಚಾರಣೆ ಮಾಡಿಸ್ಬಿಟ್ರೆ ಜೈಲು ಅಧೀಕ್ಷಕರಿಗೂ ಮತ್ತು ಉಪಾಧೀಕ್ಷಕರು ಕೂಡ ಅಮಾನತಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಎಲ್ಲ ಹಿನ್ನೆಲೆಯಲ್ಲಿ ಇನ್ನೇನು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕೇಳಿರ್ತಕ್ಕಂಥದ್ದು, ಇವತ್ತು ಸಂಜೆ ಪೊಲೀಸ್ ಡಿ ಜಿ ಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡ್ತಾರೆ. ಬೆಳಗಾವಿಯ ಪ್ರಯಾಣದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದ ಬಳಿಕ ವರದಿಯನ್ನು ಕೊಡಲಿದ್ದರೆ ವರದಿಯ ಆಧರಿಸಿ ದರ್ಶನ್ ರವರನ್ನ ಬೆಳಗಾವಿಯ ಹಿಂಡಲಗ ಜೈಲು ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.